Hello students. So before starting with the actual syllabus of biophysics for BSc nursing, so first we have to discuss what is biophysics and what is the importance of biophysics in nursing first. Right. So let's start. So first we have to learn what is biophysics. Correct. Okay. So the name itself indicates it relates physics with biology. Means we have to correlate the physics phenomena or laws which will come across in the physics to the biological phenomena, right? So how human body is made up of, what are the cell, what from what cells are made up of, how they function, and what are the different types of organs the human body is having, right? So what is the function of each organ? So everything we have to correlate this with the physics. That is nothing but a biophysics. So we can define the biophysics as the biophysics is the field that applies the theories and methods of physics to understand how biological system work, right? So biological system is the different organs in our human body, right? So whether it is a skeletal structure, means bones, or whether the different type of the muscles, right? So how they function and how they coordinate between the each organ. Okay. So all biophysics has been critical to understanding the mechanics of how the molecules of life are made. The molecules of life means the cells and how different parts of a cell move and how the cell function and how the complex systems in our bodies. Complex system means ಬಹು ಸೂಕ್ಷ್ಮ ಅಂಗಗಳು ಹೌದಾ ಸೊ ಯಾವ್ಯಾವು ಬ್ರೈನ್ ಸರ್ಕ್ಯುಲೇಷನ್ ಇಮ್ಯೂನ್ ಸಿಸ್ಟಮ್ ಆ್ಯಂಡ್ ಅದರ್ಸ್ ರೈಟ್ ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಯಿತು ಅಥವಾ ಇಮ್ಯುನಿಟಿ ಸಿಸ್ಟಮ್ ಆಯಿತು ಬ್ರೈನು ಹಾರ್ಟು ಸೊ ಇದೆಲ್ಲ ಯಾವ ಥರ ಆರ್ಗನೈಸ್ ಯಾವ ಥರ ಫಂಕ್ಷನಿಂಗ್ ಮಾಡ್ತದೆ ರೈಟ್ ಅದರದ್ದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಸೊ ಅದನ್ನೆಲ್ಲ ನಾವು ಒಂದು ಫಿಸಿಕ್ಸ್ ಲಾಜಿಗೆ ಇಲ್ಲಿ ರಿಲೇಟ್ ಮಾಡ್ತೀವಿ ಠೀಕ್ ಸೊ ನೆಕ್ಸ್ಟ್ ಮೌಂಟ್ ನೆಕ್ಸ್ಟ್ ಡೇ So how it is exactly related to in nursing? Right. So normally now when the nurse kelsa enanta heltivi, right? So lot of responsibility to one nurse. Yenappa patient admission linta hidkondo patient discharge hogovaregu sakashtu jawabdariyana nurses nibhayistaru. Hauda. So when the patient on the hospital ge entry aitappa antandre first en madbeku now diagnose madbeku avarige. Hauda. ಸೊ ಡಯಾಗ್ನೋಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮೀಸರ್ಮೆಂಟ್ಸ್ ನಾವು ತಗೊಳ್ಬೇಕಾಗ್ತದೆ ರೈಟ್ ಸೊ ಏನು ಮೀಸರ್ಮೆಂಟ್ಸ್ ಅಲ್ಲಿ ಬರುತ್ತದೆ ಸೊ ನಾರ್ಮಲಿ ಒಂದು ಫಿಸಿಷಿಯನ್ ಏನು ಮಾಡ್ತಾರಪ್ಪ ಅಂದರೆ ಒಂದು ಹೈಟು ಅವ್ರದ್ದು ಪೇಷಂಟ್ ವೇಟ್ ಏನಿದೆ ರೈಟ್ ಸೊ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅವ್ರದ್ದು ಟೆಂಪರೇಚರ್ ಎಷ್ಟಿದೆ ರೈಟ್ ಬ್ಲಡ್ ಪ್ರೆಷರ್ ಎಷ್ಟಿದೆ ಪಲ್ಸ್ ರೇಟ್ ಏನದ ಅವ್ರದ್ದು ಹೈಟು ವೇಟು ಸೊ ಇವೆಲ್ಲ ನಾರ್ಮಲ್ ಮೀಸರ್ಮೆಂಟ್ಸ್ ಆಫ್ ಅವರ್ ಹ್ಯೂಮನ್ ಬಾಡೀಸ್ ಅಂತ ಕರಿತೀವಿ ಸೊ ಇವೆಲ್ಲ ಮೀಸರ್ಮೆಂಟ್ಸ್ ಮಾಡಬೇಕಾದ್ರೆ ರೈಟ್ So, ಇವೆಲ್ಲ ಮೀಸರ್ಮೆಂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಫಿಸಿಕಲ್ ಪ್ಯಾರಾಮೀಟರ್ಸ್ ರೈಟ್ ಓಕೆ ಸೊ ನಾವು ಮೀಸರ್ ಮಾಡೋಕ್ಕಿಂತ ಮುಂಚೆ ನಮಗೆ ಮೀಸರ್ಮೆಂಟ್ ಹೆಂಗ್ ತಗೊಳ್ತೀವಿ ಅದರದ್ದು ಯೂನಿಟ್ಸ್ ಏನು ಓಕೆ ಸೊ ಮೀಸರ್ಮೆಂಟ್ಸ್ ಅಲ್ಲಿ ಏನೇನು ಇರುತ್ತೆ ಈಗ ವೇಟ್ ಯಾವುದ್ರಲ್ಲಿ ಮೀಸರ್ ಮಾಡ್ತೀವಿ ನಾವು ಹೆಂಗ್ ಮೀಸರ್ ಮಾಡ್ತೀವಿ ಹೈಟ್ ಯಾವುದ್ರಲ್ಲಿ ಮೀಸರ್ ಮಾಡ್ತೀವಿ ಇನ್ಸ್ಟ್ರೂಮೆಂಟ್ ಏನು ಅದರದ್ದು ಯೂನಿಟ್ಸ್ ಏನು ಪಲ್ಸ್ ರೇಟದ ಯೂನಿಟ್ಸ್ ಏನು ಮೀಸರ್ಮೆಂಟ್ ಮಾಡ್ಲಿಕ್ಕೆ ಯಾವ್ದು ಡಿವೈಸ್ ಯೂಸ್ ಮಾಡ್ತೀವಿ ನಾವು ಅದರದ್ದು ಪ್ರಿನ್ಸಿಪಲ್ ಏನು ಮತ್ತೆ ಬ್ಲಡ್ ಪ್ರೆಷರ್ ಯೂಸ್ ಮಾಡ್ಬೇಕಾದ್ರೆ ಬ್ಲಡ್ ಪ್ರೆಷರ್ ಡಿಫ್ರೆಂಟ್ ಅನ್ನೋ ಯೂನಿಟ್ಸ್ ಅಲ್ಲಿ ಮೀಸರ್ ಮಾಡ್ಬೋದು ಬಾರ್ ಅಲ್ಲಿ ಯೂಸ್ ಮಾಡ್ಬೋದು ಪ್ಯಾಸ್ಕಲ್ಸ್ ಅಲ್ಲಿ ಯೂಸ್ ಮಾಡ್ಬೋದು ರೈಟ್ ಸೊ ಆದ್ರೆ ಯಾವ್ದು ಡಿವೈಸ್ ಯೂಸ್ ಮಾಡಿ ನಾವು ಯಾವ ಕರೆಸ್ಪಾಂಡಿಂಗ್ ಯೂನಿಟ್ಸ್ ಅನ್ನ ಮೀಸರ್ ಮಾಡ್ಬೇಕು ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗ್ತದೆ ಇನ್ನು ಟೆಂಪರೇಚರ್ ಡಿಫ್ರೆಂಟ್ ಟೈಪ್ ಆಫ್ ಥರ್ಮೋಮೀಟರ್ಸ್ ಇದಾವೆ ಡಿಜಿಟಲ್ ಥರ್ಮೋಮೀಟರ್ಸ್ ಇದೆ ನಾರ್ಮಲ್ ಥರ್ಮೋಮೀಟರ್ಸ್ ಇದೆ ರೈಟ್ ಅದರಲ್ಲಿ ಡಿಫ್ರೆಂಟ್ ಯೂನಿಟ್ಸ್ ಇದೆ ಡಿಗ್ರಿ ಸೆಲ್ಸಿಯಸ್ ಫ್ಯಾರನ್ಹೀಟ್ ರೈಟ್ ಸೊ ಇದರಲ್ಲಿ ನಾವು ಯಾವ ಥರ ಮೀಸರ್ ಮಾಡ್ತೀವಿ ಟೆಂಪರೇಚರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಿಸಿಕ್ಸ್ ಅಲ್ಲಿ ಏನಪ್ಪ ಕಲಿತೀವಪ್ಪ ಅಂತಂದ್ರೆ ಇದರದ್ದೆಲ್ಲ ಪ್ರಿನ್ಸಿಪಲ್ಸ್ನ ಕಲಿತೀವಿ ಯೂನಿಟ್ಸ್ ಆ್ಯಂಡ್ ಮೀಸರ್ಮೆಂಟ್ಸ್ ಯೂನಿಟ್ಸ್ ನಾವು ಕಲಿತಾ ಹೋಗ್ತೀವಿ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಮೀಸರ್ಮೆಂಟ್ ಸಿಸ್ಟಮ್ ಆಫ್ ಅವರ್ ಬಾಡಿ ಕ್ಲಿಯರ್ ಸೊ ದೆನ್ ವಿ ಮೂವ್ ಟು ಮೆಡಿಕಲ್ ಡಯಾಗ್ನೋಸಿಸ್ ನೆಕ್ಸ್ಟ್ ಒಂದ್ಸರಿ ನಾವು ಇನಿಷಿಯಲ್ ಮೀಸರ್ಮೆಂಟ್ಸ್ ಆದ್ರೆ ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ಹೋಗ್ತೀವಿ ರೈಟ್ ಸೊ ರೋಗ ಲಕ್ಷಣಗಳನ್ನು ನೋಡಿಕೊಂಡು ನಾವು ಕೆಲವೊಂದಿಷ್ಟು ಪ್ರೈಮರಿ ರೋಗ ಲಕ್ಷಣಗಳು ನಮಗೆ ಗೊತ್ತಾಗ್ತವೆ ರೈಟ್ ಸೊ ಆದ್ರೂ ಕೂಡ ಏನ್ ಮೂಲಭೂತ ಕಾರಣ ಆ ರೋಗಕ್ಕೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ
ಅದು ಕೆಲವೊಷ್ಟು ಟೈಮ್ ಲಕ್ಷಣಗಳನ್ನು ಲಕ್ಷಣಗಳು ಸಫಿಸಿಯಂಟ್ ಇರದೇ ಇರಬಹುದು ಯಾವ ರೋಗ ಅಂತ ನೋಡ್ಲಿಕ್ಕೆ, ಅವಾಗ ನಾವೇನ್ ಮಾಡ್ಬೇಕಾಗ್ತದೆ, ಡಯಾಗ್ನೋಸಿಸ್ ಮಾಡ್ಬೇಕಾಗ್ತದೆ. ಕ್ಲಿಯರ್? ಈ ಡಯಾಗ್ನೋಸಿಸ್ ಅಲ್ಲಿ ನಾವು ಏನೇನು ಮಾಡ್ತೀವಿ? ಸೊ ಡಯಾಗ್ನೋಸಿಸ್ ಆಫ್ ಬಾಡಿ ಫ್ಲೂಯಿಡ್ಸ್ ಅಂತ ಕರಿತೀವಿ. ಬಾಡಿ ಫ್ಲೂಯಿಡ್ಸ್ ಇನ್ನು ರಕ್ತ ತಪಾಸಣೆ ಆಗಿರ್ಬೋದು, ಮೂತ್ರ ತಪಾಸಣೆ ಆಗಿರ್ಬೋದು, ಅಥವಾ ಎಕ್ಸ್ಕ್ರಿಷನ್ ತಪಾಸಣೆ ಆಗಿರ್ಬೋದು, ರೈಟ್? ಸೊ ಇವೆಲ್ಲ ಡಯಾಗ್ನೋಸಿಸ್ ಆಫ್ ಫ್ಲೂಯಿಡ್ಸ್ ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಕೆಲವೊಂದು ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಏನು ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಮೂಳೆ ಮುರಿತ ಆಗಿತ್ತು ಅಥವಾ ಸವೆತ ಆಗಿತ್ತು ಅಥವಾ ಮೂಳೆಗಳ ಡಿಸ್ಲೊಕೇಶನ್ ಸ್ಥಳಾಂತರ ಆಗಿತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕೆಲವೊಂದು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಹೌದಾ? ಸೊ ಅವನ್ನೆಲ್ಲ ಏನ್ ಬರ್ತದಪ್ಪ ಅಂತಂದ್ರೆ ಈ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಸ್ಟೂಲ್ ಸ್ಟ್ರಕ್ಚರ್, ಎಕ್ಸ್ರೇ, MRI, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೋನೋಗ್ರಫಿ, ಆಡಿಯೋಮೆಟ್ರಿ, ಮೈಕ್ರೋಸ್ಕೋಪಿ, ಇವೆಲ್ಲ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಅಂತ ಬರ್ತದೆ. ಸರಿ, ಈ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮತ್ತೆ ಸ್ಟೂಲ್ ಕಲ್ಚರ್ ಅಲ್ಲಿ ಏನಪ್ಪ ಫಿಸಿಕಲ್ ಪ್ಯಾರಾಮೀಟರ್ಸ್ ಬರ್ತದೆ ಇದರಲ್ಲಿ ಏನಪ್ಪ ಅಂತಂದ್ರೆ, ನಾವು ಸ್ಪೆಸಿಫಿಕ್ ಡೆನ್ಸಿಟಿ, ಓಕೆ, ಸ್ಪೆಸಿಫಿಕ್ ಡೆನ್ಸಿಟಿ ಅಂತ ನಾವು ಕೆಲವೊಂದಿಷ್ಟು ಮೆಜರ್ಮೆಂಟ್ಸ್ ಮಾಡ್ತೀವಿ, ರೈಟ್? ಆರ್ ಹ್ಯೂಮಿಡಿಟಿ ನಾವು ಮೆಜರ್ ಮಾಡ್ತೀವಿ, ರೈಟ್? ಸೊ ಅದರದ್ದು ನಾವು ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್? ಸೊ ಅದರದ್ದು ಕಣಗಳ, ರಕ್ತ ಕಣಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಇವೆಲ್ಲ ಒಂದು ಫಿಸಿಕಲ್ ಪ್ಯಾರಾಮೀಟರ್ಸ್ನ ಅಥವಾ ಫಿಸಿಕಲ್ ಫೆನಾಮಿನನ್ಸ್ನ ರಿಲೇಟ್ ಮಾಡ್ತಾ ಹೋಗ್ತವೆ, ರೈಟ್? ಇನ್ನು ಎಕ್ಸ್ರೇ, ಸಿಟಿ ಸ್ಕ್ಯಾನ್, MRI, ಇವರಲ್ಲಿ ಯಾವ ಪ್ರಿನ್ಸಿಪಲ್ಸ್ ನಾವು ಯೂಸ್ ಮಾಡ್ತೀವಿ? ರೇಡಿಯೋ ಆಕ್ಟಿವಿಟಿ ಅಂತ ನಾವು ಕರಿತೀವಿ. ಸೊ ಇವೆಲ್ಲದರಲ್ಲಿ ನಾವು ರೇಡಿಯೋ ಆಕ್ಟಿವಿಟಿ ಪ್ರಿನ್ಸಿಪಲ್ನ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ರೇಡಿಯೋ ಆಕ್ಟಿವಿಟಿ ಪ್ರಿನ್ಸಿಪಲ್ ಅಂದ್ರೆ ಏನು? ಇದು ಪ್ರೊಸೆಸ್ ಯಾವ ತರ ಆಗ್ತದೆ, ರೈಟ್? ಸೊ ಎಕ್ಸ್ ರೇಸ್ ಅಂದ್ರೆ ಏನು? ಸೊ ಇವೆಲ್ಲ ನಾವು ಒಂದು ಫಿಸಿಕ್ಸ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್, ಒಂದ್ ಸರಿ ಡಯಾಗ್ನೋಸಿಸ್ ಆದ್ಮೇಲೆ ದೆನ್ ವಿ ಹ್ಯಾವ್ ಟು ಟ್ರೀಟ್ ದ ಪೇಷಂಟ್. ಹೌದಾ? ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅಕಾರ್ಡಿಂಗ್ ಟು ದ ರೋಗ, ಅಕಾರ್ಡಿಂಗ್ ಟು ದ ಡಿಸೀಸ್ ವಿ ಹ್ಯಾವ್ ಪಾಯಿಂಟ್ ಔಟ್ ಆಫ್ಟರ್ ಡಯಾಗ್ನೋಸಿಸ್. ಕ್ಲಿಯರ್? ಸೊ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ನಾವು? ದ ಮೆಡಿಸಿನ್ಸ್ ಇಂಜೆಕ್ಷನ್ ಮಾಡ್ತೀವಿ, ಹೌದಾ? ಎಲೆಕ್ಟ್ರಿಕ್ ಶಾಕ್ ಥೆರಪಿ ಕೊಡ್ತೀವಿ ಇನ್ ಸಮ್ ಟೈಮ್ಸ್. ಮತ್ತೆ ಟ್ರಾಕ್ಷನ್ ಅಂತ ಬರುತ್ತೆ. ಟ್ರಾಕ್ಷನ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಈ ಮೂಳೆಗಳ ಡಿಸ್ಲೊಕೇಶನ್ ಆಗಿತ್ತು ಅಥವಾ ಮೂಳೆಗಳ ಒಂದು ಜೋಡಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಟ್ರಾಕ್ಷನ್ಸ್ ಅಂತ ಮೆಥಡ್ ಯೂಸ್ ಮಾಡ್ತೀವಿ. ಆಮೇಲೆ ಟ್ರೀಟಿಂಗ್ ಫ್ರಾಕ್ಚರ್ಸ್, ವೈ ಟ್ರಾಕ್ಷನ್ಸ್ ಫಾರ್ ಟ್ರೀಟಿಂಗ್ ಫ್ರಾಕ್ಚರ್ಸ್, ರೈಟ್? ಸೊ ಇನ್ ಇಂಜೆಕ್ಷನ್ ಮೆಡಿಸಿನ್ಸ್ ಅಲ್ಲಿ ಫಿಸಿಕ್ಸ್ ಯಾವ ಥರ ಅಪ್ಲೈ ಆಗುತ್ತೆ ಅಂತ ಹೇಳೋದಾದ್ರೆ, ಈ ಡೈರೆಕ್ಟ್ ಕೆಲವೊಂದು ಸಮಯ ನಾವೇನ್ ಮಾಡ್ತೀವಿ, ನರ್ವ್ಸ್ ಮೀನ್ಸ್ ಬ್ಲಡ್ ನರ್ವ್ಸ್ ನಾವು ಐಡೆಂಟಿಫೈ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲೇ ಇಂಜೆಕ್ಟ್ ಮಾಡ್ತೀವಿ. ಸೊ ಅವಾಗ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ, ಈ ಬ್ಲಡ್ ಪ್ರೆಷರ್ ಎಷ್ಟಿದೆ ಅದನ್ನ ಮೊದಲು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ, ರೈಟ್? ಸೊ ಬ್ಲಡ್ ಪ್ರೆಷರ್ ಅಪ್ರಾಪ್ರಿಯೇಟ್ ಇದ್ದಾಗ ಮಾತ್ರ ನಾವು ಈ ಒಂದು ಇಂಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ರೈಟ್? ಸೊ ಅದಕ್ಕೆ ನಾವು ಈ ಮೆಡಿಸಿನ್ಸ್ ಎಲ್ಲ ಕೊಡ್ಬೇಕಾದ್ರೆ ಬ್ಲಡ್ ಪ್ರೆಷರ್ ಮೊದಲೇ ನಾವು ಮೀಸರ್ ಮಾಡ್ಬೇಕಾಗ್ತದೆ. ಇನ್ನು ಎಲೆಕ್ಟ್ರಿಕ್ ಶಾಕ್ ಥೆರಪಿದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಸಿಟಿನ ಮೊದಲು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ, ರೈಟ್? ಎಷ್ಟು ವ್ಯಾಟ್ ನಾವು ಇನ್ಪುಟ್ ಕೊಡಬೇಕು, ಎಷ್ಟು ವೋಲ್ಟೇಜ್ ನಾವು ಅದಕ್ಕೆ ಸೆಟ್ ಮಾಡಬೇಕು, ಅದೆಲ್ಲ ಇಲ್ಲಿ ಫಿಸಿಕ್ಸ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಈಸ್ ದ ಕೇರಿಂಗ್ ಆಫ್ ಪೇಷಂಟ್ಸ್, ರೈಟ್? ಸೊ ಒನ್ಸ್ ಡಯಾಗ್ನೋಸಿಸ್ ಇಸ್ ಡನ್ ಅಂಡ್ ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆನ್, ಫೈನಲಿ ನಾವು ಕೇರ್ ಮಾಡ್ಬೇಕಾಗ್ತದೆ ಪೇಷಂಟ್ಗೆ. ಯಾವ ತರ ಕೇರಿಂಗ್ ಅಲ್ಲಿ ಏನೇನು ಬರುತ್ತಪ್ಪ ಅಂತಂದ್ರೆ, ಸೊ ನಾವು ಪೇಷಂಟ್ ಒಂದು ಅಗತ್ಯ ತಕ್ಕಂತೆ ನಮ್ಮ ವಾತಾವರಣನ ಸೃಷ್ಟಿ ಮಾಡ್ಬೇಕಾಗ್ತದೆ. ಮೀನ್ಸ್ ವಿ ಹ್ಯಾವ್ ಟು ಮೇಂಟೈನ್ ಅ ಸರ್ಟನ್ ಎನ್ವೈರನ್ಮೆಂಟ್ ಕಂಡೀಷನ್ಸ್ ಅಂತ. ಏನು? ಸೊ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ, ಸೊ ಹ್ಯುಮಿಡಿಟಿ ಮೇಂಟೈನ್ ಮಾಡ್ಬೇಕಾಗ್ತದೆ, ಓಕೆ, ಆಕ್ಸಿಜನ್ ಸಪ್ಲೈ. ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ನಾವು ಪೇಷಂಟ್ಗೆ ತಕ್ಕಂತೆ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಬಾಡಿ ರೆಫರೆನ್ಸ್ ಲೆವೆಲ್ಸ್, ಬಾಡಿ ಮೆಕ್ಯಾನಿಕ್ಸ್ ವೈಲ್ ಮೂವಿಂಗ್ ದ ಪೇಷಂಟ್ಸ್. ಅಂದ್ರೆ ಪಾಯ್, ನಾವು ಒಂದ್ ಪೇಷಂಟ್ನ ಒಂದ್ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗ್ತಿದ್ವಿ ಅಥವಾ ಟ್ರಾಲಿ ಮೇಲೆ ಕರ್ಕೊಂಡು ಹೋಗ್ತಿದ್ವಿ ಅಂತಂದ್ರೆ, ಸೊ ಸಡನ್ಲಿ ನಾವು ಬ್ರೇಕ್ ಹಾಕಕ್ ಬರೋದಿಲ್ಲ, ಯಾಕಂದ್ರೆ ಇನರ್ಷಿಯಿಂದ ಪೇಷಂಟ್ ಮುಂದಕ್ಕೆ ಬೀಳುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅವಾಗ ಬಾಡಿ ಮೆಕ್ಯಾನಿಕ್ಸ್ ಇಲ್ಲಿ ವೈಟಲ್ ಒಂದು ಪ್ಯಾರಾಮೀಟರ್ಸ್ ನ ರೋಲ್ ಪ್ಲೇ ಮಾಡ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ, ಬಾಡಿ ಮೆಕ್ಸ್ ಅಲ್ಲಿ ಏನು, ನಮ್ಮ ಪೋಶ್ಚರ್ಸ್ ಹೇಗ್ ತರ ಇರಬೇಕು, ಫೋರ್ಸ್ ನಾವು ಯಾವ ತರ ಅಪ್ಲೈ ಮಾಡ್ಬೇಕು, ರೈಟ್? ಸೊ ಬ್ರೇಕ್ ಯಾವ ತರ ಹಾಕ್ಬೇಕು, ರೈಟ್? ವೀಲ್ ಚೇರ್ ಯಾವ ತರ ಬ್ರೇಕ್ ಹಾಕ್ಬೇಕು ಅಥವಾ ಟ್ರಾಲಿ ನಾವು ಮೂವ್ ಮಾಡ್ತೀವಿ ಕಾರ್ ಯಾವ ತರ ಬ್ರೇಕ್ ಹಾಕ್ಬೇಕು ನಾವು, ರೈಟ್? ಸೊ ಇವೆಲ್ಲ ನಾವು ಫಿಸಿಕಲ್ ಒಂದು ಫೆನಾಮಿನನ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದನ್ನ ಬಯೋಲಾಜಿಕಲ್ ಫೆನಾಮಿನನ್ಸ್ ಗೆ ನಾವು ರಿಲೇಟ್ ಮಾಡ್ತಾ ಹೋಗ್ತೀವಿ, ರೈಟ್?
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವೆಲ್ಲ ನಾವು ಏನು ನರ್ಸಿಂಗ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಥವಾ ನಾವು ಒಂದು ಡೇ ಟು ಡೇ ಲೈಫ್ ಅಲ್ಲಿ ಆಕ್ಟಿವಿಟೀಸ್ ಮಾಡ್ತೀವಿ, ಇವನ್ನೆಲ್ಲ ಒಂದು ಫಿಸಿಕ್ಸ್ ಫೆನಾಮಿನಾಕ್ಕೆ ರಿಲೇಟ್ ಮಾಡಲಿಕ್ಕೆ ನಾವು ಬಯೋಫಿಸಿಕ್ಸ್ ನ ಕಲಿಯಲೇಬೇಕಾಗ್ತದೆ. ರೈಟ್? ಸೊ ಥ್ಯಾಂಕ್ ಯು ಫಾರ್ ಬಿಂಗ್ ವಿತ್ ಮೀ.